ನಮಸ್ಕಾರ ವೀಕ್ಷಕರೇ, ಆರ್ಟ್ ಅಂಡ್ ಕುಕ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಈರುಳ್ಳಿ ಸಂಡಿಗೆ ಮಾಡೋದನ್ನ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಒಂದು ಗ್ಲಾಸ್ ಅಕ್ಕಿ, ಇದನ್ನ 8 ಗಂಟೆಗಳ ಕಾಲ ನೆನೆಸಿಡಬೇಕು. ಒಂದು ಈರುಳ್ಳಿ, ಇದನ್ನ ನಾನು ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮೊದಲಿಗೆ ಅಕ್ಕಿಯನ್ನ ನುಣ್ಣಗೆ ರುಬ್ಕೋಬೇಕು ಮಿಕ್ಸಿ ಜಾರ್ನಲ್ಲಿ. ಹೀಗೆ ತುಂಬಾ ನೈಸ್ ಆಗಿರ್ಬೇಕು, ತರಿ ತರಿ ಆಗಿರ್ಬಾರ್ದು. ಈಗ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರನ್ನ ಕುದಿಸ್ಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಕಲಸಿ, ಇದು ಕುದಿತಿರ್ಬೇಕಾದ್ರೆ ರುಬ್ಬಿದ ಮಿಶ್ರಣವನ್ನು ಹಾಕಿ ಗ್ಯಾಸ್ ಫ್ಲೇಮ್ ಅನ್ನು ಲೋ ಅಲ್ಲಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ನೀವು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಗಂಟಾಗುತ್ತೆ ಹಾಕ್ಬೇಕಾದ್ರೆ. ಇದು ಲೋ ಫ್ಲೇಮಲ್ಲಿ ಗಟ್ಟಿಯಾಗೋವರೆಗೂ ಕಾಯಿಸ್ಬೇಕು. ಇದು ಇವಾಗ ಆಗಿದೆ, ಇದು ತುಂಬಾ ನುಣ್ಣಗಾಗಬೇಕು, ತುಂಬಾ ಗಂಟೇನು ಇಡಬಾರ್ದು. ಇವಾಗ ಗ್ಯಾಸ್ ಟರ್ನ್ ಆಫ್ ಮಾಡಿ ಇದಕ್ಕೆ 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿ, ಇದು ಬಿಸಿ ಇರಬೇಕಾದ್ರೆ ಒಂದು ತಟ್ಟೆ ತಗೊಂಡು ಉಂಡೆ ತರ ಮಾಡಿ ಹಾಕಬೇಕು. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಹಾಕೋಬಹುದು. ಇದನ್ನ 2 ದಿವಸ ಬಿಸಿಲಲ್ಲಿ ಇಡಿ. 2 ದಿನದ ನಂತರ ಈ ರೀತಿ ಆಗುತ್ತೆ. ಇದು ತುಂಬಾ ಗಟ್ಟಿ ಇರಬೇಕು, ಇಲ್ಲಾಂದ್ರೆ ಚೆನ್ನಾಗಿ ಫ್ರೈ ಆಗಲ್ಲ. ಇವಾಗ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಇದು ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಇದು ಬ್ರೌನ್ ಆದ ತಕ್ಷಣ ತೆಗೆದ್ಬಿಡಿ. ಗರಿ ಗರಿಯಾದ ಈರುಳ್ಳಿ ಸಂಡಿಗೆ ರೆಡಿ ಟು ಸರ್ವ್.